ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೇಳು ಮಂತ್ರ. ಏನ್ ಸುಶಾಂತ್, ನೀವು ಕೊನೆ ಕ್ಷಣದವರೆಗೂ ಏನಾದ್ರೂ ಹೇಳಿ ಶಾಂತಿನ ಕಳಿಸಿ, ನೀವ್ ಇಲ್ಲೇ ನನ್ ಜೊತೆನೆ ಉಳ್ಕೋತೀರಾ ಅನ್ಕೊಂಡಿದ್ದೆ. ಸಾರಿ ಮಂತ್ರ, ನಾನು ಹೋಟೆಲಿದ್ದೆ, ಅಲ್ಲಿರೋಕು ಆಗ್ದೆ ಇಲ್ಲಿ ಬರೋಕು ಆಗ್ದೆ ಸಂಕಷ್ಟದಲ್ಲಿದ್ದೆ. ನಾನೊಬ್ಳು ಹುಚ್ಚಿ, ನಾನಷ್ಟೇ. ಯಾವತ್ತು ಒಂಟಿನೇ, ಇವತ್ತು ಒಂಟಿನೇ. ಸಿ ಮಂತ್ರ, ಇಂಥ ಸಿಚುವೇಶನ್ ಅಲ್ಲಿ ಮನುಷ್ಯ ತುಂಬಾ ಕಾಮ್ ಆಗಿರ್ಬೇಕಂತೆ. ನಾನು ನಿನ್ ಹೇಳಿ ಬಂದಿದ್ದೀನಿ ತಾನೆ, ಇವತ್ ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ನಾನು ಖಂಡಿತ ಬರ್ತೀನಿ. ಯಾಕ್ ಬರ್ತೀರಾ? ಓ, ನಿಮ್ಮನ್ನ ನೀವು ಗ್ರೇಟ್ ಗಂಡ್ಸು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬರ್ತೀರಾ? ಎಲ್ಲ ಸಾಧಾರಣ ಹೆಣ್ಮಕ್ಳ ತರ ವೀಕ್ ಮೈಂಡೆಡ್ ಅಲ್ಲ. ಐ ನೋ ವೆರಿ ವೆಲ್. ನಿಮ್ಮಂತ ಗಂಡಸ್ರು ದುಂಬಿಗಳ ಹಾಗೆ ಹೂವಿಂದ ಹೂವಿಗೆ ಹಾರ್ತಾನೆ ಇರ್ತೀರ. ಮಕರಂದ ಖಾಲಿ ಆದ್ಮೇಲೆ ಆ ಹೂವನ್ನ ಬಿಟ್ಟು ಬೇರೆ ಹೂವಿಗೆ ಹಾರ್ತೀರ ಅಲ್ವಾ? ಮಂತ್ರ ಪ್ಲೀಸ್, ಬೇರೆ ಗಂಡಸ್ರಿಗೆ ನನ್ನ ಹೋಲ್ಸ್ಬೇಡ. ದೇವಸ್ಥಾನದಲ್ಲಿ ದೇವ್ರ ಎದುರುಗಡೆನೆ ದೇವ್ರ ಸಾಕ್ಷಿಯಾಗಿ ನಿನ್ನ ಹಣೆ ಕುಂಕುಮ ಇಟ್ಟಿದ್ದೀನಿ ನಾನು. ಇಟ್ಬಿಟ್ರೆ ಎಲ್ಲ ಆಗೋಯ್ತಾ? ಇದೇನ್ ಗಾಂಧರ್ವ ವಿವಾಹನ? ದುಷ್ಯಂತನ್ ಕಾಲನೂ ಅಲ್ಲ, ನಾನು ಶಕುಂತಲೇನೂ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮಂತ್ರ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟೇಟ್ ಆಫ್ ಮೈಂಡ್. ನೀವ್ ಗಂಡಸ್ರೆ ಹೀಗೆ ಹೇಗಿದ್ರು ನೀವೇ ಹೆಣ್ಣನ್ ಗೆದ್ದ ಹಾಗೆ ಅವಳು ನಿಮ್ ಹಿಂದೆ ಬರೋ ಗುಲಾಮಳ ತರ ನೋಡ್ತಾ ಇದೀರಾ ಅಲ್ವಾ? ಜಸ್ಟ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಹೆಣ್ಣನ್ನ ಕುತಂತ್ರದಿಂದ ಪಡೆಯೋಕ್ ಹೋಗಿ ಅವಳನ್ನ ಕೆಣಕಿ ಎಂತೆಂತ ಅತಿರಥ ಮಹಾರಥರೋ ಮಣ್ಣಲ್ಲಿ ಮಣ್ಣಾಗ ಹೋಗಿದ್ದಾರೆ. ಮಂತ್ರ, ನಿನ್ ಕೋಪಕ್ಕೊಂದು ಹಿತವಾದ ಅರ್ಥ ಇದೆ. ಹಾಗೆ ಮಾತಾಡ್ತಾ ಇರು, ಬೇಕಾದ್ರೆ ನಿನ್ ಜೊತೆ ಮಾತಾಡ್ಕೊಂಡೆ ನಾನು ಅಲ್ಲಿಗೆ ರೀಚ್ ಆಗ್ಬಿಡ್ತೀನಿ. ಪ್ಲೀಸ್ ಬರ್ಬೇಡಿ. ಯಾಕ್ ಮಂತ್ರ? ನಾನ್ ಹೇಳಿದ ಅರ್ಥ ಆಗ್ತಿದ್ಯಾ? ಬರ್ಬೇಡಿ ಅಂದ್ರೆ ಬರ್ಬೇಡಿ ಅಷ್ಟೇ. ಯಾಕ್ ಮಂತ್ರ, ವೈ? ನಾನ್ ಹೋಗ್ಬೇಡಿ ಅಂತ ಕಣ್ಣೀರಿಟ್ಟೆ ತಾನೆ, ಬೇಡ್ಕೊಂಡೆ, ಅಂಗಲ ಹಚ್ಚದೆ. ನನ್ ಮಾತ್ ಕೇಳಿದ್ರ? ನಿಮಗ್ ಇಷ್ಟ ಬಂದಾಗ ಬರಕ್ಕೆ ಹೋಗೋಕೆ ನಾನೇನ್? ಮಂತ್ರ ಪ್ಲೀಸ್ ಸ್ಟಾಪ್ ಇಟ್. ನನ್ ಪಾಡಿಗೆ ನಾನ್ ಯಾರೋ ಒಬ್ರನ್ನ ಮದ್ವೆ ಆಗಿ ಹೊರಟೋಗ್ತಿದ್ದೆ. ನಿಮ್ ತೋಳಲ್ಲಿ ಹಾಯಾಗಿರ್ತೀನಿ ಜೀವನ ಪೂರ್ತಿ, ನಿಮ್ ನೆರಳಾಗಿರ್ತೀನಿ. ಅದಕ್ಕೆ ನಂಗೆ ಅವಕಾಶನೇ ಕೊಡ್ಲಿಲ್ಲ. ಇನ್ನು ನಾನ್ ಹಾಗೆ ಬಂದು ನಿಮ್ಮನ್ನ ಮೀಟ್ ಮಾಡೋವರೆಗೂ ದಯವಿಟ್ಟು ನನ್ನ ಹತ್ರ ಬರಬೇಡಿ. ಇದೊಂದು ಉಪಕಾರ ಮಾಡಿ. ಮಂತ್ರ, ಮಂತ್ರ 100 ಇಯರ್ಸ್ ಕಣೆ ನಿನ್ಗೆ. ನಾನೇ ಕಾಲ್ ಮಾಡ್ಬೇಕು ಅಂತಿದ್ದೆ, ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡ್ಬಿಟ್ಟೆ ನೋಡು. ಯಪ್ಪ, ಈಗ್ಲೇ ಜೀವನ ಸಾಕಾಗೋಗಿದೆ, ಇನ್ನು 100 ವರ್ಷ ಬದುಕಿದ್ ಏನ್ ಮಾಡ್ಲಿ? ಇದ್ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ನಾವ್ ಯಾರನ್ನಾದ್ರೂ ನೆನ್ಪಿಸ್ಕೊತಾ ಇರುವಾಗ ಅವ್ರು ಬಂದ್ರೆ ಅವ್ರ ಫೋನ್ ಮಾಡಿದ್ರೆ 100 ವರ್ಷ ಆಯಸ್ಸು ಅಂತ ನಮ್ಮ ಅಜ್ಜಿ ನಂಗೆ ಹೇಳ್ತಾ ಇದ್ರು. ನಾನು ಅದನ್ನ ನಂಬ್ತೀನಿ, ಅದಕ್ಕೆ ನಿಂಗ್ ಹೇಳ್ದೆ. ಹ್ಮ್, ಸರಿ, ಯಾಕ್ ನೆನ್ಪಿಸ್ಕೊತಾ ಇದ್ದೆ ನನ್ನ? ಮೊದ್ಲು ನೀನ್ ಹೇಳು, ನೀನಾಗ್ ನೀನೆ ಕಾಲ್ ಮಾಡಿದ್ಯಾ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಇರ್ಲೇಬೇಕು. ನಾನು ತುಂಬಾ ಪ್ರೀತಿ ಮಾಡ್ತೀನಿ, ನಾವಿಬ್ರು ಕೊನೆ ಉಸಿರಿರೋವರೆಗೂ ಸುಖವಾಗಿ ಸಂತೋಷವಾಗಿ ಜೊತೆಲಿರ್ತೀವಿ. ಮಂತ್ರ, ನೀನು ನಿನ್ ಪ್ರೀತಿ ಸಿಕ್ಕಿದ್ರೆ ಸಾಕು ನನ್ಗೆ, ನಾನು ಶಾಂತಿಗೆ ಡಿವೋರ್ಸ್ ಕೊಡ್ತೀನಿ. ಶಾಂತಿನ ವರ್ಷ ಇಬ್ರು ಓಟ್ಲಿಗೆ ಬಂದ್ಬಿಟ್ಟಿದ್ದಾರೆ, ನಮ್ ರಾಘವ್ಗೆ ಮೈ ಹುಷಾರಿಲ್ವಂತೆ, ನಾನು ಅರ್ಜೆಂಟ್ ಬೆಂಗಳೂರು ವಾಪಸ್ ಹೋಗ್ಬೇಕು. ಅಂದ್ರೆ ನನ್ ಮನ್ಸಲ್ಲಿ ಹುಟ್ಟಿರೋ ಡೌಟು ನಿಜ ಆಗ್ತಿದ್ಯಾ ಅನ್ಸ್ತಿದೆ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಆಕ್ಚುಲಿ ಸುಶಾಂತ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ ಅಂತಾನೆ ನಾನು ಇಲ್ಲಿವರೆಗೂ ಅನ್ಕೊಂಡಿದ್ದೆ. ಮಧ್ಯರಾತ್ರಿ ಅನ್ನೋದನ್ನು ನೋಡ್ದೆ ಮನೆಗ್ ಬರ್ತಾ ಇದ್ರು, ನಿನ್ ಹುಡ್ಕೊಂಡು ಮಡಿಕೇರಿಗೂ ಬಂದ್ರು. ಬಟ್ ನಿನ್ ಮೇಲೆ ಅವ್ರಿಗೆ ಪೂರ್ತಿ ಲವ್ ಆಗಿದ್ಯಾ? ಯಾಕ ರೀತಿ ಕೇಳ್ತಿದ್ಯಾ? ಅಲ್ಲ,
ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಗುಗ್ ಹುಷಾರಿಲ್ಲ ಅನ್ನೋ ತರ ಒಂದ್ ಸಿಚುಯೇಷನ್ ಬಂತು. ಹೆಂಡತಿನೂ ಅವ್ರಿಗೆ ಅಲ್ಲೇ ಸಿಕ್ಬಿಟ್ರು. ಆದ್ರೆ ಅದೇ ಸಮಯದಲ್ಲಿ ಅವರು ಬೇರೆ ಆಲ್ಟರ್ನೇಟ್ ಏನಾದ್ರೂ ನೋಡ್ಬೋದಿತ್ತಲ್ವಾ? ಆದ್ರೆ ಅವ್ರು ಹಾಗ್ ಮಾಡ್ಲಿಲ್ಲ. ನೀನೊಬ್ಳನ್ನೇ ಬಿಟ್ಟು ಹೆಂಡತಿ ಜೊತೆ ಬರೋದನ್ನ ಮಾತ್ರ ಯೋಚನೆ ಮಾಡಿದ್ರು. ಇನ್ನೂ ಏನಾದ್ರೂ ಯೋಚನೆ ಮಾಡ್ಬೋದಿತ್ತಲ್ವಾ? ಅವ್ರ ಹತ್ರ ಕಾರ್ ಇತ್ತು. ಅವ್ರ ಕಾರಿಗೆ ಒಬ್ಬ ಡ್ರೈವರ್ನ ಅರೇಂಜ್ ಮಾಡಿ ವೈಫ್ನ ಕಳ್ಸ್ಕೊಡ್ಬೋದಿತ್ತು. ಹೌದು, ಗಗನ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿನ್ ಮೇಲೆ 100% ಸುಶಾಂತ್ಗೆ ಲವ್ ಇದ್ಯಾ? ಹಾಗಾದ್ರೆ ಅವ್ರ ಮೊದಲನೇ ಮದ್ವೆಗೆ ಮಾತ್ರ ಮರ್ಯಾದೆ ಕೊಡ್ತಾರೇನೆ? ಸುಶಾಂತ್ಗೆ ಅದೇ ಪ್ರೈಮರಿ, ನೀನು ಸೆಕೆಂಡರಿ. ಅವ್ರ ಹೆಂಡತಿಗಿರೋ ಬೆಲೆ ನಿನಗಿಲ್ಲ. ಒಂದ್ ವೇಳೆ ನಿಜವಾಗ್ಲೂ ನಿಂಗ್ ಬೆಲೆನೆ ಕೊಡೋದಾಗಿದ್ರೆ ಖಂಡಿತ ನಿನ್ನ ಬಿಟ್ಟೋಗ್ತಾ ಇರ್ಲಿಲ್ಲ. ಅದಕ್ಕೆ ಬೇರೆ ಏನಾದ್ರೂ ಒಂದ್ ರೂಟ್ ಕಂಡಿಡಿತಾ ಇದ್ರು. ಆದ್ರೆ ನಿನ್ನ ಯಾಕೆ ಒಬ್ಳನ್ನೇ ಬಿಟ್ಟೋದ್ರು ಅನ್ನೋದೇ ನನ್ ಪ್ರಶ್ನೆ. ಹೌದು ಕಣೆ, ನಿನ್ ಕ್ವೆಶನ್ ಕರೆಕ್ಟ್ ಆಗೇ ಇದೆ. ನಾನ್ ಶಾಂತಿಗೆ ಜಸ್ಟ್ ಸೌತಿನೇನಾ ಅನ್ನೋ ಪ್ರಶ್ನೆ ನನ್ ತಲೆಲೂ ಹುಟ್ಟಿದೆ. ನಾಳೆ ಹೇಗಿದ್ರು ವಾಪಸ್ ಬರ್ತಾ ಇದ್ದೀನಿ, ಬಂದು ನೋಡ್ಕೋತೀನಿ. ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರನ ಹುಡುಕ್ತೀನಿ. ಬಾಯ್. ಥ್ಯಾಂಕ್ಸ್. ಏನಾದ್ರೂ ಮಂತ್ರ ಅವಳೇ ತೋಡಿದ ಹಳ್ಳಕ್ಕೆ ಬಿದ್ಬಿಟ್ಲಾ? ಹೇಗಾದ್ರೂ ಮಾಡಿ ಇವತ್ತು ಅದಕ್ಕೆ ಹತ್ರ ಮಾತಾಡ್ಬೇಕು. ಅದಕ್ಕೆ ಬೂಸ್ಟು ರಾಘವ್ಗಲ್ವಾ? ನಾನೇ ಅವನಿಗೆ ಕೊಡ್ತೀನಿ, ಕೊಡಿ. ಅದೆಲ್ಲ ಏನು ಬೇಡ ಸುಕೃತ, ನನ್ನ ಮಗನಿಗೆ ನಾನು ಕೊಟ್ಕೋತೀನಿ. ಅಯ್ಯೋ ಅದಕ್ಕೆ ಪರವಾಗಿಲ್ಲ, ಕೊಡಿ, ನಾನೇ ಕೊಡ್ತೀನಿ. ನಾನು ಕೊಡ್ತೀನಿ ಅನ್ನೋ ಇಲ್ವೋ? ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಿನ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಕಣೆ. ನನ್ ವಿಷಯನ? ಏನಮ್ಮ ಅದು? ನೋಡು, ಇಷ್ಟು ವರ್ಷದ ತಪಸ್ಸು ಈಗ ಫಲಿಸ್ತಾ ಇದೆ.